ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅನ್ಕೊತೇನೆ ಇವತ್ತಿನ ಈ ಒಂದುಡಿನಲ್ಲಿ ದ್ವಿತೀಯ ಪಿ ಯು ಸಿ ಯ ಕಾಮರ್ಸ್ ಮುಗಿದ ನಂತರ ಬ್ಯಾಚುಲರ್ ಕೋರ್ಸ್ ಬಗ್ಗೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾಯಿದ್ದಾನೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಹಾಯ ಆಗುತ್ತೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಓಡಿಯೋ ನಿಮಗೆ ತಪ್ದೇ ಬರುತ್ತೆ ಯಾರು ಲೈಕ್ಸ್ ಮಾಡಿಲ್ಲ ಅಂದರೆ ಬೇಗನೆ ಲೈಕ್ಸ್ ಕೂಡ ಮಾಡಿರಿ ಓಕೆನಾ ಇಲ್ಲಿ ನೋಡಿ ಬ್ಯಾಚುಲರ್ ಕೋರ್ಸ್ ಬಿ ಕಾಮ್ ಮಾಡಬಹುದು ಮತ್ತು ಬಿ ಬಿ ಎ ಮಾಡಬಹುದು ಮತ್ತು ಬಿ ಸಿ ಎ ಮಾಡಬಹುದು ಮತ್ತು ಅದೇ ರೀತಿ ಚಾರ್ಟೆಡ್ ಅಕೌಂಟ್ ಕೂಡ ಮಾಡಬಹುದು ಅದೇ ರೀತಿ ಸಿ ಎಸ್ ಕಂಪ್ನಿ ಸೆಕ್ರೆಟ್ರಿ ಸೆಕೆಂಡ್ ಪಿ ಯು ಸಿ ಆದ ನಂತರ ಈ ಒಂದು ಬ್ಯಾಚುಲರ್ ಆಫ್ ಕೋರ್ಸಸ್ ಇರುತ್ತೆ ನಿಮಗೆ ನಾನು ಇವತ್ತಿನ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ಇಲ್ಲಿ ನೋಡಿ ಆಫ್ಟರ್ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ವಾಟ್ ಯು ನೆಕ್ಸ್ಟ್ ಅಂತ ನೀವು ಪ್ರಶ್ನೆ ಕೇಳ್ತಿರ್ಬೋದು ಬ್ಯಾಚುಲರ್ ಕೋರ್ಸ್ ಇರುತ್ತೆ ಒಂದೇದು ಕಾಮ್ ಆಯಿತಾ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ನೀವು ಈ ಒಂದು ಬಿ ಕಾಮ್ ನೀವು ಮಾಡಬಹುದು ಆ್ಯಸ್ ಪರ್ ನೋಡಿ ಈ ವರ್ಷ ನಿಮಗೆ ಅಂದರೆ ಎರಡು ಸಾವಿರದ ಇಪ್ಪತ್ತು ಎನ್ ಇ ಪಿ ಸಿಲೆಬಸ್ ಮಾಡಲಾಗಿದೆ ನಿಮಗೆ ಎನ್ ಇ ಪಿ ಸಿಲೆಬಸ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡು ಸಾವಿರದ ಇಪ್ಪತ್ತು ಅಂದರೆ ಡಿಗ್ರಿ ನಾಲ್ಕು ವರ್ಷ ಮಾಡಲಾಗಿದೆ ಓಕೆನಾ ನೀವು ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಬಹುದು ನಿಮ್ಮದು ಬ್ಯಾಚುಲರ್ ಆಫ್ ಬಿ ಕಾಮ್ ಓಕೆನಾ ನೀವು ನಾಲ್ಕು ವರ್ಷ ಕಲಿಬೇಕಂತ ಏನಿಲ್ಲ ಆ ನಾಲ್ಕು ವರ್ಷ ಏನಿದೆ ನೋಡಿ ಒಂದು ವರ್ಷ ಏನಿದೆ ನೋಡಿ ಅದು ಒಂದು ಸರ್ಟಿಫಿಕೇಟ್ ಅಂದರೆ ರಿಸರ್ಚ್ ಸರ್ಟಿಫಿಕೇಟ್ಗೋಸ್ಕರ ಆ ಒಂದು ನಾಲ್ಕು ವರ್ಷ ಅಂತ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಪ್ರಕಾರ ನೀವು ಒಂದು ವರ್ಷ ಮತ್ತು ಎರಡು ವರ್ಷ ಮತ್ತು ಮೂರು ವರ್ಷ ಅಂದರೆ ನೀವು ಡಿಗ್ರಿ ಮೂರು ವರ್ಷ ಓದಿದರೆ ನೀವು ಕಾಮ್ ಮುಗಿಯುತ್ತೆ ನಿಮ್ದು ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ನಿಮ್ದು ಮುಗಿಯುತ್ತೆ ತ್ರೀ ಇಯರ್ಸ್ ಡ್ಯೂರೇಷನ್ ಇರುತ್ತೆ ಬಿಕಾಮ್ದು ಓಕೆನಾ ಈ ಒಂದು ಬಿಕಾಮ್ ನಲ್ಲಿ ನೀವು ಏನು ಕಲಿತಾರೆ ಅಂದ್ರೆ ಈ ಏನು ಈಗ ನೀವು ಸೆಕೆಂಡ್ ಪಿ ಯು ಸಿ ನಲ್ಲಿ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಸ್ಟಡೀಸ್ ಮತ್ತು ಎಕನಾಮಿಕ್ಸ್ ಏನು ಕಲಿತರ್ತೀವಿ ನೋಡಿ ಇದೇ ನೀವು ಬಿಕಾಮ್ ಸೆಕ್ಷನ್ ಅಲ್ಲಿ ಕಲಿಬೇಕಾಗುತ್ತೆ ಕೆಲವೊಂದು ಅಲ್ಲಿ ಸ್ಟ್ಯಾಟ್ ಸಬ್ಜೆಕ್ಟ್ಗಳು ಮತ್ತು ಕಮ್ಯುನಿಕೇಶನ್ ಕೆಲವೊಂದು ಸಬ್ಜೆಕ್ಟ್ಗಳು ಇಲ್ಲಿ ಬರುತ್ತೆ ಈ ಬಿಕಾಂನಲ್ಲಿ ಅಷ್ಟೇ ಮತ್ತೇನಿಲ್ಲ ಕಾಮರ್ಸ್ ಒಳಗೆ ಏನು ನೀವು ಪಿ ಯು ಸಿ ನಲ್ಲಿ ಏನು ಬೇಸಿಕ್ ಇರುತ್ತೆ ನೋಡಿ ನೀವೇನು ಕಲ್ತಿರ್ ನೋಡಿ ಈ ಬಿಕಾಮ್ ನಲ್ಲಿ ಕೂಡ ನೀವೇ ಬಿಕಾಮ್ ನಲ್ಲಿ ಕೂಡ ನಿಮಗೆ ಬೇಸಿಕ್ ಫೌಂಡೇಶನ್ ಇರುತ್ತೆ ಓಕೆನಾ ಏನು ನೋಡಿ ನೀವು ಬಿ ಕಾಮ್ ಆದ ನಂತರ ನೋಡಿ ಬ್ಯಾಂಕಿಂಗ್ ಎಕ್ಸಾಮ್ ನೀವು ಮಾಡಬಹುದು ಬಿ ಎ ಅವರು ಮಾಡ್ಬೋದು ಸೈನ್ಸ್ ಅವರು ಕೂಡ ಮಾಡಬಹುದು ಓಕೆನಾ ಬ್ಯಾಂಕಿಂಗ್ ಎಕ್ಸಾಮ್ ಮಾಡ್ಬೋದು ಆಯಿತಾ ಬಿ ಕಾಮ್ ವಿದ್ಯಾರ್ಥಿಗಳು ಅಷ್ಟೇ ಮಾಡಬೇಕಂತ ಏನಿಲ್ಲ ಓಕೆನಾ ಎನಿ ಡಿಗ್ರಿ ಓಕೆನಾ ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬ್ಯಾಂಕಿಂಗ್ ಸೇವೆಯಲ್ಲಿ ಕೆಲಸವನ್ನು ಮಾಡಬಹುದು ಬ್ಯಾಂಕಿಂಗ್ ಎಕ್ಸಾಮ್ ಬರುತ್ತೆ ನಿಮಗೆ ಮತ್ತು ಅದೇ ರೀತಿ ನೀವು ಬಿ ಕಾಮ್ ಆದ ನಂತರ ಎಮ್ ಬಿ ಎ ಕೂಡ ಮಾಡಬಹುದು ಎಮ್ ಬಿ ಎ ಅಂದರೆ ಇದು ಪೋಸ್ಟ್ ಡಿಗ್ರಿ ಆಗಿರುತ್ತೆ ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ ಈ ಒಂದು ಕೋರ್ಸ್ ಕೂಡ ನೀವು ಮಾಡ್ಬೋದು ಅದೇ ರೀತಿ ಎಮ್ ಕಾಮ್ ಕೂಡ ಮಾಡಬಹುದು ಆಯಿತಾ ಮಾಸ್ಟರ್ಸ್ ಆಫ್ ಕಾಮರ್ಸ್ ಕೂಡ ಮಾಡ್ಬೋದು ಅದೇ ರೀತಿ ನೀವು ಬಿ ಕಾಮ್ ಆದ ನಂತರ ಬಿ ಎಡ್ ಕೂಡ ಮಾಡ್ಬೋದು ಬಿ ಎಡ್ ಅಂದರೆ ನೋಡಿ ನೀವು ಟೀಚರ್ ಆಗಬೇಕಂದ್ರೆ ಬಿ ಎಡ್ ಕೂಡ ನೀವು ಮಾಡಬೇಕಾಗುತ್ತೆ ಓಕೆನಾ ಬಿ ಎ ಆಗಿರ್ಬೋದು ಬಿ ಕಾಮ್ ಮತ್ತು ಬಿ ಎಸ್ ಸಿ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ಡಿಗ್ರಿ ಮುಗಿಸಿಕೊಂಡು ನೀವು ಟೀಚರ್ ಆಗಬೇಕಂದ್ರೆ ಬಿ ಎಡ್ ಮಾಡಬೇಕಾಗುತ್ತೆ ಎರಡು ವರ್ಷ ಇರುತ್ತೆ ಓಕೆನಾ ನೋಡಿ ಬಿ ಕಾಮ್ ಆದ ನಂತರ ನಿಮಗೆ ಇರುತ್ತೆ ಕಮರ್ಷಿಯಲ್ ಬ್ಯಾಂಕಿನಲ್ಲಿ ನೀವು ಕೆಲಸವನ್ನು ಮಾಡಬಹುದು ಅದೇ ರೀತಿ ಫೈನಾನ್ಸಿಯಲ್ ಸರ್ವಿಸ್ನಲ್ಲಿ ಕೆಲಸವನ್ನು ಮಾಡಬಹುದು ಅದೇ ರೀತಿ ಇನ್ಶೂರೆನ್ಸ್ ಸರ್ವಿಸ್ನಲ್ಲಿ ಕೂಡ ನೀವು ಕೆಲಸವನ್ನು ಮಾಡಬಹುದು ಅದೇ ರೀತಿ ಸರ್ವಿಸ್ ನಲ್ಲಿ ಕೆಲಸವನ್ನು ನೀವು ಮಾಡಬಹುದು ಬಿ ಕಾಮ್ ಆದ ನಂತರ ಓಕೆನಾ ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪ್ರೈವೇಟ್ ಕಂಪ್ನೀಸ್ಗಳು ಮತ್ತು ಗೋರ್ಮೆಂಟ್ ಕಂಪ್ನೀಸ್ಗಳು ನೀವು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಕೊಂಡು ನೀವು ಕಾಮ್ ಆದ ನಂತರ ನೀವು ಎಲಿಜಿಬಲ್ ಆಗ್ತೀರಾ ಕಾಮ್ ಆದ ನಂತರ ಇವೆಲ್ಲ ಜಾಬ್ಗಳಲ್ಲಿ ಬಿ ಕಾಮ್ ಆದ ನಂತರ ಓಕೆನಾ ಈ ಒಂದು ಕಾಮ್ ಆಯಿತು ಈಗ ಎರಡನೇದು ನೋಡಿ ಬಿ ಬಿ ಎ ನೋಡಿ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇದೆ ಇಲ್ಲಿ ನೋಡಿ ಈ ಒಂದು ಕೋರ್ಸ್ ನೀವು ಮೂರು ವರ್ಷ ಆಗಿರುತ್ತೆ ಓಕೆನಾ ಬಿಸ್ನೆಸ್ ಮ್ಯಾನ್ ಮತ್ತು ಸೇಲ್ಸ್ ಬಗ್ಗೆ ಕಲಿಬೇಕಾಗುತ್ತೆ ಬಿ ಬಿ ಎನಲ್ಲಿ ಓಕೆನಾ ಬಿ ಬಿ ಎ ಆದ ನಂತರ ನೀವು ಎಮ್ ಬಿ ಎ ಕೂಡ ಮಾಡಬಹುದು ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಕೂಡ ಮಾಡಬಹುದು ಎಮ್ ಕಾಮ್ ಕೂಡ ಮಾಡಬಹುದು ಬಿ ಬಿ ಎ ಆದ ನಂತರ ಓಕೆನಾ ಮಾಸ್ಟರ್ಸ್ ಆಫ್ ಕಾಮರ್ಸ್ ಕೂಡ ನೀವು ಮಾಡಬಹುದು ಬಿ ಬಿ ಎ ಆದ ನಂತರ ನಿಮಗೆ ಜಾಬ್ಗಳು ಇರುತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಬಹುದು ಅದೇ ರೀತಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಬಹುದು ಅದೇ ರೀತಿ ಅಕೌಂಟ್ ಮ್ಯಾನೇಜರ್ ಆಗಬಹುದು ಬ್ರ್ಯಾಂಡ್ ಮ್ಯಾನೇಜರ್ ಆಗ್ಬೋದು ಒಂದು ಪ್ರೊಡಕ್ಟಿನ ಅಥವಾ ಒಂದು ಒಂದು ಕಂಪನಿಯ ಬ್ರ್ಯಾಂಡಿನ ಮ್ಯಾನೇಜರ್ ಕೂಡ ನೀವು ಆಗ್ಬೋದು ಈ ಒಂದು ಬಿ ಬಿ ಎನಲ್ಲಿ ನಲ್ಲಿ ನೀವು ಈ ಒಂದು ಜಾಬ್ ಫೆಸಿಲಿಟೀಸ್ ನಿಮಗೆ ಇರುತ್ತೆ ಓಕೆನಾ ಇವೆಲ್ಲಕ್ಕೂ ಎಕ್ಸಾಮ್ ಇರುತ್ತೆ ಒಂದು ಓಕೆನಾ ಆ ಎಲ್ಲ ಎಕ್ಸಾಮ್ಗಳೇ ನೀವು ಕಂಡಕ್ಟ್ ಮಾಡಿ ಈ ಒಂದು ಜಾಬ್ಗಳನ್ನು ನೀವು ಪಡೆದುಕೊಳ್ಳಬಹುದು ಓಕೆನಾ ಅದೇ ರೀತಿ ಮೂರನೇದು ಬಿ ಸಿ ಎ ಬಿ ಸಿ ಅಂದರೆ ನೋಡಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನೀವು ಪಿ ಯು ಸಿ ಆದ ನಂತರ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಮಾಡ್ಬೋದು ಈ ಒಂದು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ನೋಡಿ ಮೂರು ವರ್ಷದ ಡಿಗ್ರಿ ಆಗಿರುತ್ತೆ ಅದೇ ರೀತಿ ಮೂರು ವರ್ಷದ ಡಿಗ್ರಿನಲ್ಲಿ ನೋಡಿ ನೀವು ಕಂಪ್ಯೂಟರ್ ಬಗ್ಗೆ ಇದರೊಳಗೆ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಇರುತ್ತೆ ಅಂದರೆ ನೀವು ಸಾಫ್ಟ್ವೇರ್ ಜಾಬ್ಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ಬೋದು ಸಾಫ್ಟ್ವೇರ್ ಜಾಬ್ಗಳಲ್ಲಿ ಮತ್ತು ವೆಬ್ಸೈಟ್ ಹೇಗೆ ಡಿಸೈನ್ ಮಾಡೋದು ಅದೇ ರೀತಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಈ ಒಂದು ಕೋರ್ಸ್ ನೀವು ಮಾಡಿದ ನಂತರ ನಿಮಗೆ ಜಾಬ್ಗಳು ಬರುತ್ತೆ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಮತ್ತು ಸಾಫ್ಟ್ವೇರ್ ಜಾಬ್ಗಳಲ್ಲಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಿ ನೀವು ಮತ್ತು ವೆಬ್ಸೈಟ್ ಡಿಸೈನರ್ ಆಗಿ ನೀವು ಕೆಲಸವನ್ನು ಮಾಡ್ಬೋದು ಅದೇ ರೀತಿ ಬಿ ಸಿ ಎ ಆದ ನಂತರ ನೀವು ಪೋಸ್ಟ್ ಡಿಗ್ರಿ ಕೂಡ ಮಾಡ್ಬೋದು ಓಕೆನಾ ಎಮ್ ಸಿ ಎ ಕೂಡ ಮಾಡ್ಬೋದು ಮಾಸ್ಟರ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಮಾಡ್ಬೋದು ಓಕೆನಾ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ನೀವು ಕೆಲಸವನ್ನು ನೋಡಬಹುದು ಓಕೆನಾ ಅದೇ ರೀತಿ ಸಿ ಎ ಚಾರ್ಟರ್ಡ್ ಅಕೌಂಟ್ ಪಿ ಯು ಸಿ ಆದ ನಂತರ ನೀವು ಚಾರ್ಟರ್ಡ್ ಅಕೌಂಟ್ ಕೂಡ ಮಾಡಬಹುದು ಇಲ್ಲಿ ನೋಡಿ ಇದರೊಳಗೆ ಜಾಬ್ಗಳು ಯಾವ ಇರುತ್ತೆ ಅಂದ್ರೆ ಟ್ಯಾಕ್ಸ್ ಅಡಿಟಿಂಗ್ ಅಂತ ಇರುತ್ತೆ ಅದೇ ರೀತಿ ಅಕೌಂಟಿಂಗ್ ಫೈನಾನ್ಸ್ ಅಂತ ಇರುತ್ತೆ ಅದೇ ರೀತಿ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಚಾರ್ಟರ್ಡ್ ಅಕೌಂಟ್ ನೀವು ಪಿ ಯು ಸಿ ಆದ ನಂತರ ಮಾಡ್ಬೇಕಂದ್ರೆ ನಿಮಗೆ ಮೂರು ಟೇಜ್ ಇರುತ್ತೆ ಒಂದೇ ಸ್ಟೇಜ್ ಯಾವ್ದಂದ್ರೆ ಸಿ ಎ ಫೌಂಡೇಶನ್ ಅಂತ ಇರುತ್ತೆ ಓಕೆನಾ ಒಂದೇ ಸ್ಟೇಜ್ ಇರುತ್ತೆ ಅದೇ ರೀತಿ ಎರಡನೇ ಸ್ಟೇಜ್ ಇರುತ್ತೆ ಸಿ ಪಿ ಟಿ ಅಂತ ಇರುತ್ತೆ ಸಿ ಪಿ ಟಿ ಅಂದ್ರೆ ಪ್ರೆಫೆನ್ಸಿ ಟೆಸ್ಟ್ ಅಂತ ಇರುತ್ತೆ ಓಕೆನಾ ಮೂರನೇ ಟೇಜ್ ಇರುತ್ತೆ ಫೈನಲ್ ಸಿ ಅಂತ ಇರುತ್ತೆ ನಿಮಗೆ ಓಕೆನಾ ಇವೆಲ್ಲ ಮೂರು ಎಕ್ಸಾಮ್ಸ್ ಗಳಿಗೆ ನೀವು ಕಂಡಕ್ಟ್ನ ಮಾಡಬೇಕಾಗುತ್ತೆ ಸಿ ಪಿ ಟಿ ಪ್ರೆನ್ಸಿ ಟೆಸ್ಟ್ ಮತ್ತು ಅದೇ ರೀತಿ ಐ ಪಿ ಸಿ ಸಿ ಅಂತ ಎಕ್ಸಾಮ್ ಇರುತ್ತೆ ಅವೆಲ್ಲ ಎಕ್ಸಾಮ್ಗಳಲ್ಲಿ ನೀವು ಕ್ಲಿಯರ್ ಮಾಡ್ಕೋಬೇಕು ಸೇ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಈ ಒಂದು ಚಾರ್ಟರ್ಡ್ ಅಕೌಂಟಿಂಗ್ ಕೂಡ ನೀವು ಮಾಡಬಹುದು ಪಿ ಯು ಸಿ ಆದ ನಂತರ ಅದೇ ರೀತಿ ಕಂಪ್ನಿ ಸೆಕ್ರೆಟರಿ ನೋಡಿ ಕಂಪ್ನಿ ಸೆಕ್ರೆಟ್ರಿ ಕೂಡ ನೀವು ಮಾಡಬಹುದು ಓಕೆನಾ ಮೂರು ವರ್ಷದ ಡಿಗ್ರಿ ಆಗಿರುತ್ತೆ ಓಕೆನಾ ಕಂಪ್ನಿ ಸೆಕ್ರೆಟರಿನಲ್ಲಿ ನೋಡಿ ನಿಮಗೆ ಜಾಬ್ಗಳು ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ನಿರ್ದೇಶಕ ಮಂಡಳಿಯಲ್ಲಿ ನೀವು ಕೆಲಸ ಮಾಡಬಹುದು ಅದೇ ರೀತಿ ಕಂಪ್ನಿ ರಿಜಿಸ್ಟರ್ ಆಗಿ ಅಂದರೆ ಕಂ ನೋಂದಾಯಿತ ಕಂಪನಿಯಲ್ಲಿ ನೀವು ಕೆಲಸವನ್ನು ಮಾಡಬಹುದು ಅದೇ ರೀತಿ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಗಿ ನೀವು ಕೆಲಸವನ್ನು ಮಾಡಬಹುದು ಅದೇ ರೀತಿ ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಆಫೀಸರ್ ಆಗಿ ನೀವು ಕೆಲಸವನ್ನು ಮಾಡಬಹುದು ಇಪ್ಪತ್ತೈದರಿಂದ ನಲವತ್ತು ಸಾವಿರ ಪರ್ ಮಂತ್ ಇರುತ್ತೆ ನಿಮಗೆ ಸಿ ಎ ಚಾರ್ಟರ್ಡ್ ಅಕೌಂಟಿಂಗ್ ಇದರಲ್ಲಿ ತಿಂಗಳಿಗೆ ಆರು ಲಕ್ಷ ತಿಂಗಳಿಗೆ ಆರು ಲಕ್ಷ ಪರ್ ಮಂತ್ ಸ್ಯಾಲ್ರಿ ಇರುತ್ತೆ ಓಕೆನಾ ಚಾರ್ಟರ್ಡ್ ಅಕೌಂಟ್ ಪಿ ಯು ಸಿ ಆದ ನಂತರ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಬ್ಯಾಚುಲರ್ ಆಫ್ ಕೋರ್ಸ್ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮಗೆ ಯಾವ್ದರಲ್ಲಿ ಇಂಟ್ರೆಸ್ಟ್ ಇದೆ ಆ ಒಂದು ಕೋರ್ಸ್ ನೀವು ಆಯ್ಕೆ ಮಾಡಿಕೊಳ್ಳಿ ಓಕೆನಾ ಇವೆಲ್ಲ ಬ್ಯಾಚುಲರ್ ಆಫ್ ಕೋರ್ಸ್ ಏನದ ನೋಡಿ ಇದರ ಜೊತೆಗೆ ನಿಮ್ಮದು ಒಂದು ಟ್ಯಾಲೆಂಟ್ ಇರಬೇಕು ಓಕೆನಾ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್